ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇಂಟರ್ನೆಟ್ಟಲ್ಲಿ ತುಂಬಾ ವೈರಲ್ ಆಗಿರೋಂತಹ ಡಾಲ್ಗೊನಾ ಕಾಫಿನ ಮಾಡ್ತಾಯಿದ್ದೀನಿ. ಸೊ ಅದು ಹೇಗೆ ಬಂತು, ಯಾವ ರೀತಿ ಬಂತು ಅನ್ನೋದನ್ನು ನೀವೇ ನೋಡಿ. ಸೊ ನನ್ನ ಚಾನಲ್ನ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಲೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ನಾನಿಲ್ಲಿ ಸನ್ರೈಸ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ, ಇನ್ಸ್ಟಂಟ್ ಕಾಫಿ ಪೌಡರು. ಅದನ್ನು ಒಂದು 2 ಸ್ಪೂನಷ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಸೊ ನೀವು ಯಾವ ಬೌಲಲ್ಲಿ ಮಿಕ್ಸಿಂಗ್ ಮಾಡ್ತೀರೋ ಅದರಲ್ಲೇ ಹಾಕ್ಕೊಳ್ಳಿ, ಒಂದು ದೊಡ್ಡ ಬೌಲಲ್ಲಿ. ಮತ್ತು ಸೇಮ್ ಮೆಷರ್ಮೆಂಟು 2 ಸ್ಪೂನಷ್ಟು ಸಕ್ಕರೆನೂ ಕೂಡ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ಮತ್ತೆ 2 ಸ್ಪೂನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ ಬಿಸಿ ನೀರನ್ನು ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ವಾಟರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಪೂರ್ತಿಯಾಗಿ ಅದು ಕರಗಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ನಾವು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋತಾನೇ ಇರಬೇಕು. ಸೊ ನೋಡಿ, ಒಂದು 5 ನಿಮಿಷ ಆದಮೇಲೆ ಸೊ ಈ ಥರ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಗುಳ್ಳೆ ಗುಳ್ಳೆ. ಸೊ ಬೀಟರ್ ಇದ್ದರೆ ಮನೇಲಿ ತುಂಬ ಈಸಿಯಾಗಿ ಬೇಗನೆ ಬೀಟ್ ಮಾಡಿಬಿಡ್ಬೋದು. ನೋಡಿ, ಇವಾಗ ಒಂದು 5 ನಿಮಿಷ ಆಯಿತು, ಯಾವ ರೀತಿ ಆಗಿದೆ ಅಂತ. ಈಗ ಇದನ್ನು ಇನ್ನೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸೊ ಚೆನ್ನಾಗಿ ಬೀಟ್ ಮಾಡಿ ಒಂದು 10-15 ನಿಮಿಷ ಅದೇ ರೀತಿ ಕೈ ಆಡಿಸಿದ ಮೇಲೆ ನೋಡಿ, ಈ ರೀತಿ ಕ್ರೀಮ್ ರೆಡಿ ಆಯಿತು. ಸೊ ಇದು ಸ್ಪೂನಲ್ಲಿ ಹಿಂಗೆ ಮೇಲೆ ತೆಗೆದಾಗ ಕೆಳಗಡೆ ಬೀಳಬಾರ್ದು, ಸೊ ಹಂಗೆ ಗಟ್ಟಿಯಾಗಿರಬೇಕು. ನೋಡಿ ಈ ಥರ ಅಷ್ಟು. ಇವಾಗ ನಮ್ಮ ಕ್ರೀಮ್ ರೆಡಿ ಆಗಿದೆ. ಸೊ ನಾನಿಲ್ಲಿ ಗ್ಲಾಸ್ಗೆ ಎಲ್ಲ ರೆಡಿ ಮಾಡ್ಕೋತೀನಿ. ಇವಾಗ ಗ್ಲಾಸ್ಗೆ ನಾನು ಬಿಸಿ ಮಾಡಿ ಆರಿರೋಂಥ ಹಾಲನ್ನ ಹಾಕೋತಾ ಇದ್ದೀನಿ. ಈಗ ಸದ್ಯಕ್ಕಿರೋ ಸಿಚುಯೇಷನಲ್ಲಿ ಆದಷ್ಟು ಕೋಲ್ಡನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದಕ್ಕೆ ನಾನು ಒಂದು ಸ್ವಲ್ಪ ಹಾಲನ್ನು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ಮತ್ತು ಹಾಲಿಗೆ ಸಕ್ಕರೆನ ಹಾಕಿಲ್ಲ. ಯಾಕಂದರೆ ನಾವು ಈಗಾಗಲೇ ಕ್ರೀಮಲ್ಲಿ ಕಾಫಿ ಪೌಡರು ಮತ್ತು ಅದ್ರ ಜೊತೆಗೆ ಶುಗರು ಕೂಡ ಇದೆ. ಸೊ ಅದೇ ಸಾಕು. ಇವಾಗ ನಾನು ಕ್ರೀಮ್ನ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿವಾಗ ರೆಡಿಯಾಗಿದೆ. ಇದನ್ನು ಫಸ್ಟ್ ಟೇಸ್ಟ್ ಮಾಡೋದಕ್ಕೆ ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ಸೊ ಅವ್ನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡೋಣ, ಬನ್ನಿ. ಸೊ ಅವನು ಕೊಟ್ಟಿದ ತಕ್ಷಣ ತುಂಬ ಖುಷಿಯಾಗ್ಬಿಟ್ಟ, ನಾನು ಐಸ್ ಕ್ರೀಮು ಅಂತ ತಿಳ್ಕೊಂಡ್ಬಿಟ್ಟ ಅದನ್ನು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್, ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.